ಡಯಾಬಿಟಿಸ್ ಬಗ್ಗೆ ಪ್ರಸ್ತಾವ ಮಾಡ್ತಾ ಇದ್ದೆ. ಸೊ ಡಯಾಬಿಟಿಸ್ ರೋಗವಂದ್ರೆ ಕೇವಲ ಶುಗರ್ ಜಾಸ್ತಿ ಎಂದು ನಾವು ಎಣಿಸಿದ್ದೇವೆ, ಶುಗರ್ ಜಾಸ್ತಿ ಆಗೋದು, ಸಕ್ಕರೆ ಅಂಶ ಜಾಸ್ತಿ ಆಗೋದು, ಅದೇ ಒಂದು ಡಯಾಬಿಟಿಸ್ ರೋಗ ಅಂತ ಹೇಳ್ತೇವೆ. ಆದ್ರೆ ಆಕ್ಚುಲಿ ಡಯಾಬಿಟಿಸ್ ಹೇಳಿದ್ರೆ ಬಹಳಷ್ಟು ಕ್ಲಿಷ್ಟಕರವಾದ ಒಂದು ರೋಗ, ಅದಕ್ಕೆ ಹಲವಾರು ಮುಖಗಳು ಇವೆ ನಮ್ಮ ದೇಹದೊಳಗೆ. ಆದ್ರೆ ಈಗ ಹೇಗೆ ಇದನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರೆ ಸ್ವಲ್ಪ ಪಾಯಿಂಟ್ಸ್ ನಾನು ಹೇಳ ಬಯಸುತ್ತೇನೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ಡಯಾಬಿಟಿಕ್ ಬೇಕಾದದ್ದು ಒಂದು ಆಹಾರ, ನಿಗದಿತವಾದ ಡಯಾಬಿಟಿಕ್ ಡಯಟ್. ಸೊ ಬಹಳಷ್ಟು ಸಂಸ್ಥೆಗಳಲ್ಲಿ ಬಹಳಷ್ಟು ವೈದ್ಯರು ತುಂಬಾ ರೀತಿಯ ಡಯಾಬಿಟಿಕ್ ಡಯಟ್ ಅನ್ನು ಪ್ಲಾನ್ ಮಾಡಿದ್ದಾರೆ. ಇದನ್ನು ತಿನ್ಬೇಕು, ಇದನ್ನು ಇಷ್ಟು ತಿನ್ಬಹುದು, ಬೆಳಿಗ್ಗೆ ಇಷ್ಟು ತಿನ್ಬಹುದು, ಎಲ್ಲ ಮಾಡಿದ್ದಾರೆ. ಅದೆಲ್ಲ ಕಷ್ಟದ್ದು, ನಮ್ಮ ಜನರಿಗೆ, ಹಳ್ಳಿಯ ಜನರಿಗೆ ಹೇಳಿದ್ರೆ ಅವರೇನು ಅಷ್ಟು ವೇಯ್ ಮಾಡೋದಿಲ್ಲ, ಇಷ್ಟು ಗ್ರಾಮ್ ಪ್ರೋಟೀನ್ ತಗೊಳ್ಳಿ, ಇಷ್ಟು ಗ್ರಾಮ್ ಕಾರ್ಬೋಹೈಡ್ರೇಟ್ ತಗೊಳ್ಳಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಸಿಂಪಲ್ ಆಗಿ ನಾನು ಹೇಳುದು ಹೇಳಿದ್ರೆ, ಒಂದು, ಸ್ವೀಟ್ ಅನ್ನು ಮುಟ್ಟಬೇಡಿ, ಸಿಹಿ ತಿಂಡಿಗಳ ಜೀರೋ, ಸಿಹಿ ತಿಂಡಿ ತಗೊಳ್ಳೇಬಾರ್ದು. ಫ್ರೂಟ್ಸ್ ಅನ್ನು ಕಡಿಮೆ ತಗೊಳ್ಳಿ, ಜೀರೋ ಸ್ವೀಟ್ಸ್, ಲೆಸ್ ಫ್ರೂಟ್ಸ್, ವೆಜಿಟೇಬಲ್ಸ್ ಪ್ಲೆಂಟಿ, ಎಷ್ಟು ಬೇಕಾದರೆ ವೆಜಿಟೇಬಲ್ಸ್ ತಗೊಳ್ಳಿ. ಒಂದು ಒಂದು ಮಂತ್ರ, ಪ್ಲೆಂಟಿ ಆಫ್ ವೆಜಿಟೇಬಲ್ಸ್, ಲೆಸ್ ಆಫ್ ಫ್ರೂಟ್ಸ್ ಆ್ಯಂಡ್ ಜೀರೋ ಸ್ವೀಟ್ಸ್, ಇದನ್ನು ಪಾಲನೆ ಮಾಡಬೇಕು. ಮತ್ತು ಟೀ ಕಾಫಿ ತಗೊಳ್ಳೋದ್ರಲ್ಲಿ ಶುಗರನ್ನು ಹಾಕದೇ ಇರಬೇಕು, ಶುಗರ್ ಹಾಕದೆ ಟೀ ಕಾಫಿ ತಗೊಳ್ಬೇಕು. ಮೂರನೇದಾಗಿ ಊಟ ಮಾಡೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು. ಅದು ಹೇಗೆ ಕಮ್ಮಿ ಮಾಡೋದು, ಕಷ್ಟ ಆಗ್ಬೋದು. ಆದ್ದರಿಂದ ಒಂದ್ಸಲ ಊಟ ಮಾಡಿ ಇನ್ನೊಂದ್ಸಲ ರಾತ್ರಿ ಊಟದ ಬದಲಿಗೆ ಚಪಾತಿ, ರಾಗಿ ಇಂಥದನ್ನು ಉಪಯೋಗ ಮಾಡಿದರೆ ಸ್ವಲ್ಪ ಡಯಟಲ್ಲಿ ಸಿಂಪಲ್ ಆಗಿ ಡಯಟ್ ಹೇಳಬೇಕಾದ್ರೆ ಇಷ್ಟೇ. ಬೆಳಿಗ್ಗೆ ತಗೊಳ್ಳಿ, ಇಡ್ಲಿ ತಗೊಳ್ಳಿ, ದೋಸೆ ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಡಯಾಬಿಟಿಸಲ್ಲಿ ಒಂದು ಮುಖ್ಯ ಮಂತ್ರ ಹೇಳಿದರೆ, ಈಟ್ ಲೆಸ್ ಎಟ್ ಎ ಟೈಮ್, ಒಂದೇ ಸಲ ಜಾಸ್ತಿ ತಿನ್ನಬಾರ್ದು. ಈಟ್ ಫ್ರೀಕ್ವೆಂಟ್ಲಿ, ಬೆಳಿಗ್ಗೆ ಒಂದ್ಸಲ ತಗೊಂಡ್ರೆ ಮಧ್ಯಾಹ್ನದನ್ನು ಕೂತ್ಕೊಳ್ಬಾರ್ದು, ಮಧ್ಯದಲ್ಲಿ ಒಂದ್ಸಲ ತಗೊಳ್ಬೇಕು, ಸಂಜೆ ಒಂದ್ಸಲ ತಗೊಳ್ಬೇಕು. ಈಗ 4-5 ಬಾರಿ ಸ್ಪ್ಲಿಟ್ ಮಾಡಿ ಲೋ ಕ್ವಾಂಟಿಟಿ ಆಗಿ ನೀವು ತಗೊಳ್ಬೇಕು. ಸೊ ನೋ ಜೀರೋ ಸ್ವೀಟ್ಸ್, ಲೆಸ್ ಆಫ್ ಫ್ರೂಟ್ಸ್, ಪ್ಲೆಂಟಿ ಆಫ್ ವೆಜಿಟೇಬಲ್ಸ್, ನೋ ಶುಗರ್ ಫಾರ್ ಕಾಫಿ ಆ್ಯಂಡ್ ಟೀ. ಅದಕ್ಕಿಂತ ಹೆಚ್ಚಾಗಿ ಒಂದು ಅದರೊಟ್ಟಿಗೆ ಒಂದು ವಾಕಿಂಗ್ ಮಾಡಬೇಕು. ಎಷ್ಟು ವಾಕಿಂಗ್ ಹೇಳಿದ್ರೆ, ಒಂದು 30-45 ನಿಮಿಷ ವಾಕಿಂಗು ಮಾಡ್ಬೋದು. ಯಾರಿಗೆ ಸೈಕ್ಲಿಂಗ್ ಮಾಡಬೇಕವ್ರು ಸೈಕ್ಲಿಂಗ್ ಮಾಡ್ಬೋದು, ಯಾರಿಗೆ ಶಟ್ಲ್ ಆಡಬೇಕವ್ರು ಶಟ್ಲ್ ಆಡ್ಬೋದು, ಯಾರಿಗೆ ಟ್ರೆಡ್ಮಿಲ್ ಮಾಡಬೇಕವ್ರು ಟ್ರೆಡ್ಮಿಲ್ ಮಾಡ್ಬೋದು, ಯಾರು ಸ್ವಿಮ್ಮಿಂಗ್ ಮಾಡಬೇಕು ಸ್ವಿಮ್ಮಿಂಗ್ ಮಾಡ್ಬೋದು. ಒಟ್ಟಿಗೆ ಫಿಸಿಕಲ್ ಎಕ್ಸಸೈಸ್ ಫಾರ್ 30-45 ಮಿನಿಟ್ಸ್ ಮಾಡಿ, ಎಕ್ಸಸೈಸ್ ಮಾಡಿ, ಫುಡ್ ಕಂಟ್ರೋಲ್ ಮಾಡಿ, ಮತ್ತು ಮುಖ್ಯವಾಗಿ ಆಗಾಗ ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿ ಅವರ ಅಡ್ವೈಸನ್ನು ಫಾಲೋ ಮಾಡಿ. ಇದು ಹೆಚ್ಚು ಜನ ಮಾಡೋದಿಲ್ಲ. ಒಂದ್ಸಲ ಶುಗರ್ ಕಂಟ್ರೋಲ್ ಬಂದಮೇಲೆ ಡಾಕ್ಟರ್ ನೆನಪಾಗೋದು ಯಾವಾಗ ಹೇಳಿದರೆ, ಅವರಿಗೆ ಲ್ಯಾಬಲ್ಲಿ ಹೋದಾಗ ನಿಮ್ಮ ಶುಗರ್ 300-400 ಹೋಗಿದೆ ಮಾರಾಯ, ಅಷ್ಟು ಜೋರಾಗಿ ಹೇಳುವಾಗ ಡಾಕ್ಟರ್ ಹತ್ರ ಬರ್ತಾರೆ. ಮಧ್ಯದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಪ್ರಾಯಶಃ ಡಾಕ್ಟರ್ಗೆ ಫೀಸ್ ಕೊಡೋದಂದ್ರೆ ಅವರಿಗೆ ಅಷ್ಟೊಂದು ಇಷ್ಟ ಇಲ್ಲ ಕಾಣ್ತದೆ, ಅದು ಗೊತ್ತಿಲ್ಲ ನನಗೆ. ಬಟ್ ಹಾಗೆ ಮಾಡ್ತಾರೆ, ಹಾಗೆ ಮಾಡಬೇಡಿ. ನನ್ನ ಎಷ್ಟೋ ಡಯಾಬಿಟಿಕ್ ಪೇಷಂಟ್ ನಮ್ಮ ಕ್ಲಿನಿಕಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಅವರು ಪ್ರತಿ ತಿಂಗಳು ಬಂದು ನಾರ್ಮಲ್ ಇದ್ರೆ ಸಹ, ಹೆಲ್ತಿ ಇದ್ರೆ ಸಹ, ನಾರ್ಮಲ್ ಇದ್ರೆ ಸಹ, ಬ್ಲಡ್ ಶುಗರ್ ನಾರ್ಮಲ್ ಇದ್ರೆ ಸಹ ಬಂದು ಟೆಸ್ಟ್ ಮಾಡಿ ಮಾತಾಡಿಸ್ಕೊಂಡು ಹೋಗ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಯಾವಾಗ, ಯಾಕೆಂದರೆ ಯಾವಾಗ ನಮ್ಮ ಶುಗರ್ ಲೆವೆಲ್ ಸ್ಲೋ ಆಗಿ ಮೇಲೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ, ಮೇಲೆ ಹೋದ್ಮೇಲೆ 400-500 ಹೋದ್ಮೇಲೆ ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಆಗಾಗ ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿ, ವೈದ್ಯರ ಸಲಹೆಯನ್ನು ಕೇಳಿ, ಮನಸ್ಸನ್ನು ನಿಗ್ರಹದಲ್ಲಿ ಇಡಿರಿ, ಎಕ್ಸಸೈಸ್ ಮಾಡಿ, ಮತ್ತು ಮುಖ್ಯವಾಗಿ ನಮ್ಮ ದೇಶದ ಪದ್ಧತಿಗಳಾದ ಧ್ಯಾನ, ಯೋಗ, ಇದರಲ್ಲಿ ತುಂಬ ಮೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ. ಇದರಿಂದ ಡಯಾಬಿಟಿಕ್ ಕಂಟ್ರೋಲ್ ಆಗ್ತದೆ. ಯಾಕೆ, ಡಯಾಬಿಟಿಸ್ ಇಸ್ ನಾಟ್ ಜಸ್ಟ್ ಲ್ಯಾಕ್ ಆಫ್ ಇನ್ಸುಲಿನ್, ಡಯಾಬಿಟಿಸ್ ಇಸ್ ನಾಟ್ ಜಸ್ಟ್ ಹೈಕ್ ಆಫ್ ಶುಗರ್, ಅದಕ್ಕೆ ವೇರಿಯಸ್ ತುಂಬ ಮುಖವಿದೆ ಐತೆ, ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಆದ್ದರಿಂದ ಈ 5 ಅಂಶಗಳನ್ನು ಗಮನಿಸಿ ನಿಮ್ಮ ಡಯಾಬಿಟಿಕನ್ನು ಕಂಟ್ರೋಲ್ ಮಾಡಬಹುದು. ಕಂಟ್ರೋಲ್ ಮಾಡದೇ ಇದ್ದರೆ, ಕಂಟ್ರೋಲ್ ತಪ್ಪಿದ್ರೆ ಬಹಳಷ್ಟು ಅನಾಹುತ ಆಗ್ತದೆ ಎಂದು ಹೇಳಬಯಸುತ್ತೇನೆ.